ಕೊಪ್ಪಳದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಟೈಟ್ ಫೈಟ್, ಕೇವಲ 100 ಮತಗಳ ಅಂತರದಿಂದ ಬಿಜೆಪಿ ಲೀಡ್. 72 ಟು ಬಿ ಪ್ರಿಸೈಸ್. ಪ್ರಭಾ ಮಲ್ಲಿಕಾರ್ಜುನ್ ಕನ್ಸಾಲಿಡೇಟಿಂಗ್, 24,000 ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ಲೀಡ್ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. 1,00,000 ಮತಗಳ ಅಂತರವನ್ನ ತೇಜಸ್ವಿ ಸೂರ್ಯ ದಾಟುತ್ತಿದ್ದಾರೆ. ಹಾಸನದಲ್ಲಿ 8ನೇ ಸುತ್ತು ಮತ ಎಣಿಕೆ ಮುಕ್ತಾಯ. 1,00,000 ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ಲೀಡಿಂಗ್ ಸೌಮ್ಯ ರೆಡ್ಡಿ. ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ತೇಜಸ್ವಿ ಸೂರ್ಯ ಅವರಿಗಿಂತ 1,00,000 ಮತಗಳಿಂದ ಹಿಂದಿದ್ದಾರೆ. ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ 68,000 ಮತಗಳ ಅಂತರದ ಲೀಡ್ ಅನ್ನು ಕಾಯ್ದುಕೊಂಡಿದ್ದಾರೆ. ಸೋಮಣ್ಣ ಲೀಡ್ ಜಾಸ್ತಿ ಮಾಡಿಕೊಂಡಿದ್ದಾರೆ, 72,573. ಕಲಬುರಗಿಯಲ್ಲಿ ಮತ್ತೆ ಕಾಂಗ್ರೆಸ್ ಹಿಂದೆ ಬಿಜೆಪಿ ಮುಂದೆ. ಅಕ್ಷರಶಃ ಕಲಬುರಗಿ ಮತ್ತು ಹಾಸನ ಹಾವು ಏಣಿ ಆಟ ನಡೆಯುತ್ತಿದೆ. ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ 1,00,000 ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ತುಮಕೂರಿನಲ್ಲಿ ಸೋಮಣ್ಣ 72, ರಮೇಶ್ ಜಿಗಜಿಣಗಿ ವಿಜಯಪುರದಲ್ಲಿ 18,000 ಮತಗಳ ಅಂತರದಿಂದ ಮುಂದಿದ್ದಾರೆ. ಬಸವರಾಜ ಬೊಮ್ಮಾಯಿ ತಮ್ಮ ಲೀಡನ್ನು 8,000 ಮತಗಳ ಅಂತರದಿಂದ ಜಾಸ್ತಿ ಮಾಡಿಕೊಂಡಿದ್ದಾರೆ. 4,000 ಆಸ್ಪಾಸ್ ಇದ್ದರು, ಈಗ 12,000 ಬೊಮ್ಮಾಯಿ ಲೀಡ್ನಲ್ಲಿದ್ದಾರೆ. ನಿಧಾನವಾಗಿ ಟ್ರೆಂಡ್ ಸೆಟ್ ಆಗ್ತಾ ಇದೆ, ನಿಧಾನವಾಗಿ ಟ್ರೆಂಡ್ ಸೆಟ್ ಆಗ್ತಾ ಇದೆ. ಈ ಟ್ರೆಂಡ್ ಅನ್ನ ನೋಡಿದ್ರೆ ಬಿಜೆಪಿ ಏಕಾಂಗಿಯಾಗಿ ಸರ್ಕಾರ ಮಾಡುವುದಕ್ಕಾಗೋದಿಲ್ಲ. ಇದೇ ಟ್ರೆಂಡ್ ಮುಂದುವರೆದರೆ ಬಹಳ ಕ್ಲೋಸ್ ಕಾಲ್ ಇದೆ, ಇದು ಬಹಳ ಕ್ಲೋಸ್ ಕಾಲ್. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಗೆಲುವು ಖಚಿತ ಮಂಡ್ಯದಲ್ಲಿ. ಸದ್ಯದ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಬಿಜೆಪಿ ಕಳೆದ ಸಲಕ್ಕಿಂತ ಸುಮಾರು 70 ಕಡಿಮೆ ಕ್ಷೇತ್ರಗಳನ್ನ ಪಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ. -70 ಆಗಬಹುದು. ನಾವು ಚರ್ಚೆ ಮಾಡುವಾಗ ಮಾತಾಡ್ತಿದ್ವಿ, ಒಂದು ಯೋಗೇಂದ್ರ ಯಾದವ್ ಸ್ಕೂಲ್ ಆಫ್ ಥಾಟ್ ಇದೆ, ಇನ್ನೊಂದು ಪ್ರಶಾಂತ್ ಕಿಶೋರ್ ಸ್ಕೂಲ್ ಆಫ್ ಥಾಟ್ ಇದೆ. ಎರಡರ ಪೈಕಿ ಯಾವುದು ಸತ್ಯ ಆಗುತ್ತೆ ಅಂತ ಯೋಗೇಂದ್ರ ಯಾದವ್ ಸ್ಕೂಲ್ ಆಫ್ ಥಾಟ್ ಸತ್ಯ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. -132,000 ಮತಗಳ ಅಂತರ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.